ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿ ಆವರಣದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಗೌರಿಶಂಕರ್ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಂಜಿನಪ್ಪ ಧ್ವಜಾರೋಹಣ ನೆರವೇರಿಸಿದರು. ಜೆಡಿಎಸ್ ಕಾರ್ಯಕರ್ತರು ತಮ್ಮಲ್ಲಿರುವ ಸಣ್ಣ ಪುಟ್ಟ ಲೋಪದೋಷಗಳನ್ನು ಬದಿಗೊತ್ತಿ ಮುಂದಿನ 2023ರಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಬೇಕು ಎಂದು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಕರೆ ನೀಡಿದರು. ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಹಾತ್ಮ ಗಾಂಧಿ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, ಈ ಹಿಂದೆ ತುಮಕೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರು ಗೆದ್ದಿದ್ದರು. ಮುಂಬರುವ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ 8 ವಿಧಾನಸಭಾ ಕ್ಷೇತ್ರಗಳು ಜೆಡಿಎಸ್ ವಶದಲ್ಲಿ ತರುವಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದೇಶದಲ್ಲಿ ಪ್ರತಿಯೊಬ್ಬರ ಸಮಾನತೆಗಾಗಿ ಸಂವಿಧಾನವನ್ನ ರಚಿಸಿದರು. ಆದರೆ ಇಂದು ಸಮಾನತೆಯೇ ಇಲ್ಲದಂತಾಗಿದೆ. ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನ ಯಥಾವತ್ತಾಗಿ ಅನುಷ್ಠಾನಕ್ಕೆ ತಂದ ಕೀರ್ತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ಸಲ್ಲುತ್ತದೆ ಎಂದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಕೇಂದ್ರದ ಎನ್ಡಿಎ ಸರ್ಕಾರದ ವಿರುದ್ಧ ಸುಮಾರು 80 ದಿನಗಳಿಂದ ಲಕ್ಷಾಂತರ ರೈತರು ಬಿಸಿಲು ಮಳೆ ಚಳಿ ಎನ್ನದೆ ದೆಹಲಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಅವರ ಬೆಂಬಲವಾಗಿ ಇಡೀ ದೇಶಾದ್ಯಂತ ಇಂದು ರೈತರು ಟ್ರ್ಯಾಕ್ಟರ್ ಪೆರೇಡ್ ಮೂಲಕ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸದೆ ಮಾನವೀಯತೆಯನ್ನೇ ಮರೆತಿದೆ ಎಂದು ಆರೋಪಿಸಿದರು. ರೈತರಿಗೆ ಅನ್ಯಾಯವಾಗಬಾರದು, ಎಲ್ಲರೂ ಸಮವಾಗಿ ಬದುಕಬೇಕು ಎಂಬುದು ದೇವೇಗೌಡರ ಆಶಯವಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗೋಣ ಎಂದು ತಿಳಿಸಿದರು. ಮಳೆ ಬೆಳೆ ಇಲ್ಲದೆ ಸಾಲದ ಸುಳಿಗೆ ಸಿಲುಕಿದಾಗ ರಾಜ್ಯದ ರೈತರ ಸಾಲ ಮನ್ನಾ ಮಾಡುವ ಮೂಲಕ ಎಚ್ ಡಿ ಕುಮಾರಸ್ವಾಮಿಯವರು ರೈತರ ಪರವಾಗಿದ್ದಾರೆ ಎಂಬುದು ಸಾಬೀತುಪಡಿಸಿದ್ದಾರೆ. ಇಂದು ಬಿಜೆಪಿ ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದಿದ್ದು ರೈತರಿಗೆ ಕನಿಷ್ಠ ಸ್ಪಂದಿಸುವ ಕೆಲಸ ಮಾಡುತ್ತಿಲ್ಲ ಎಂದು ಆಪಾದಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಎಷ್ಟು ಮಂದಿ ಅಳವಡಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ ಎಂದು ಪ್ರಶ್ನಿಸಿದ ಅವರು, ಅಂಬೇಡ್ಕರ್ ಅವರ ಕನಸು ಈಡೇರಿಸುವಂತಹ ಕೆಲಸ ನಾವ್ಯಾರು ಮಾಡುತ್ತಿಲ್ಲ. ನಮ್ಮ ಪಕ್ಷದಲ್ಲಾದರೂ ಸಮಾನತೆಯಿಂದ ಹೋಗುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಇದರಿಂದ ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ಗೌರವ ಸಲ್ಲಿಸಿದಂತ ಆಗುತ್ತದೆ ಎಂದರು. ಇಂಪ್ಲಿಮೆಂಟ್ ಮಾಡಿದಂತಹ ಈ ಸಂವಿಧಾನವನ್ನು ರಚನೆ ಮಾಡಲು ಇಂಪ್ಲಿಮೆಂಟ್ ಆಗ ಅವಕಾಶ ಆಗಿಲ್ಲ. ಉದಾಹರಣೆಗೆ ಇಡೀ ದೇಶದಲ್ಲಿ ಇದೇ ನಮ್ಮ ಇವತ್ತಿರತಕ್ಕಂತಹ ಪಕ್ಷಗಳು ರಾಷ್ಟ್ರೀಯ ನಮ್ಮ ಇಂಡಿಯಾದಲ್ಲಿ ಇವತ್ತೇನು ನಮ್ಮ ಬಿಜೆಪಿ ಸರ್ಕಾರ ಅಂತ ಎನ್ ಡಿ ಎ ಸರ್ಕಾರ ಅಂತೇಳಿ ಇವತ್ತೇನು ರೂಲಿಂಗ್ ಮಾಡ್ತಾರೆ, ಅಲ್ಲಿ ಇವತ್ತು ಲಕ್ಷಾಂತರ ರೈತರು ಈಗಾಗಲೇ ಸುಮಾರು 50 ದಿವಸಗಳಿಂದ ಸುಮಾರು 60 ದಿವಸಗಳಿಂದ ಇವತ್ತು ಅವ್ರಿಗೆ ಇವತ್ತೇನು ಅವ್ರು ಬೇಕಾಗಿರ್ತಕ್ಕಂಥ ಕಾಯ್ದೆ ತೆಗೆದಾಕಿಯನ್ನು ಹೋರಾಟ ಮಾಡಲಿಕ್ಕೆ ಇವತ್ತು ಲಕ್ಷಾಂತರ ರೈತರು ಡೆಲ್ಲಿನ ಹೋರಾಟ ಮಾಡ್ತಾರೆ. ಆ ಡೆಲ್ಲಿ ಶುರು ಆಗಿದಂತ ಹೋರಾಟ ಇಡೀ ದೇಶದಲ್ಲಿ ಇವತ್ತು ಹೋರಾಟ ಮಾಡುವಂತ ಕೆಲಸ ನಾವು ನೋಡ್ತಾ ಇದೀವಿ. ಇವತ್ತು ನಮ್ಮ ಸ್ಟೇಟ್ ಅಲ್ಲಿ ಕೂಡ ಈಗಾಗಲೇ ಸುಮಾರು 1000 ಜನ ರೈತರು ಇವತ್ತು ನಮ್ಮ ಕೃಷಿ ಕಾಯ್ದೆ ಇವತ್ತೇನು ದೇಶ ನಮ್ಮ ದೇಶದ ರೈತರಿಗೆ ಮಾರ್ಕ ಹಾಕದ ವಾಪಸ್ ತಗೊಳ್ಳಿ ಅಂತ ಹೋರಾಟ ಮಾಡಬೇಕು ಅಂತೇಳಿ ಇವತ್ತಲ್ಲ 100,000 ರೈತರು ಇವತ್ತು ಟ್ರ್ಯಾಕ್ಟರ್ ಮೂಲಕ ಇವತ್ತು ಎಲ್ಲ ಒಂದು ಕಡೆ ಪ್ರತಿಭಟನೆ ಮಾಡಲಿಕ್ಕೆ ಬೆಂಗಳೂರು ನಗರಕ್ಕೆ ಹೋಗುವಂತ ಕೆಲಸ ನಡೀತಾ ಇದೆ. ಸೊ ನಮ್ಗೆಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನ ಇವತ್ತು ನಮ್ಗೆಲ್ಲಿ ಎಲ್ಲ ಸಮಾನತೆ ಸಿಕ್ಕಿದೆ ಅಂತ ನಾವು ಯೋಚನೆ ಮಾಡೋದ್ ದಿವಸ ಇವತ್ತು ನಾವು ಹೋಗ್ತಾ ಇದೀವಿ. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ ಸಿ ಆಂಜಿನಪ್ಪ ಮಾತನಾಡಿ, ನಮ್ಮ ಪಕ್ಷದ ಅಜೆಂಡಾ 2023ಕ್ಕೆ ಜೆಡಿಎಸ್ ಪಕ್ಷ ಸ್ಪಷ್ಟ ಬಹುಮತಗಳೊಂದಿಗೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಣಿ ಹಿಡಿಯಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರೋಣ ಎಂದು ತಿಳಿಸಿದರು. ನಮ್ಮ ಪಕ್ಷ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಪ್ರಧಾನಮಂತ್ರಿ ಹುದ್ದೆವರೆಗೂ ಕೊಂಡೊಯ್ದಿದೆ. ಈ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ಕೆ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನ ಬಲಪಡಿಸಬೇಕು ಎಂದು ಹೇಳಿದರು. ಯಾರಿಗೆ ಅನ್ಯಾಯ ಆದರೂ ಕೂಡ ಈ ಮೂರು ಸೂತ್ರಗಳಲ್ಲಿ ನಾವು ಹೋರಾಟವನ್ನು ಮಾಡಿದಾಗ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ರ ಹೇಳಿಕೊಟ್ಟಿರ್ತಕ್ಕಂಥ ಮಹಾನುಭಾವ ಡಾಕ್ಟರ್ ಅಂಬೇಡ್ಕರ್ ಅಂತಕ್ಕಂಥದ್ರ ಯಾರು ಮರೆಯಬಾರದು. ಮತ್ತು ಈಗಾಗಲೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಅವರ ಜೀವನ ಚರಿತ್ರೆ ಹೇಗಿತ್ತು ಅಂತ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅವರು ಎಷ್ಟೆಷ್ಟು ಸ್ಥಳದಲ್ಲಿ ಎಷ್ಟೆಷ್ಟು ಜಾಗದಲ್ಲಿ ಎಂಥ ಸನ್ನಿವೇಶಗಳಲ್ಲಿ ಈ ಸಮಾಜದಿಂದ ತಿರಸ್ಕಾರಕ್ಕೆ ಒಳಪಟ್ಟರು,
ಆ ಸಂದರ್ಭದಲ್ಲಿ ಅವರಿಗೆ ಬಂದಿದ್ದು ನಾನು ಈ ಸಮಾಜದಲ್ಲಿ ನನಗೆ ಏನು ತಿರಸ್ಕಾರ ಮಾಡಿದರೆ ಆ ಸಮಾಜದಿಂದ ನಾನು ಹುಟ್ಟಬೇಕು ಅಂತಕ್ಕಂತ ಒಂದು ದೆಸೆಯಲ್ಲಿ ಏನೇನೋ ಕಷ್ಟಪಟ್ಟು ಓದಿ ವಿದೇಶದಲ್ಲಿ ಓದಿ ಅದೆಷ್ಟೋ ಹೈಯೆಸ್ಟ್ ಡಿಗ್ರಿಗಳನ್ನು ಪಡ್ಕೊಂಡಿರ್ತಕ್ಕಂತ ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅನ್ನೋದನ್ನ ಅವರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜು, ನಗರಾಧ್ಯಕ್ಷ ಬೆಳ್ಳಿ ಲೋಕೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಹಾಲನೂರು ಅನಂತಕುಮಾರ್, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ತಹರಾ ಕುಲ್ಸಂ, ಹಿರಿಯ ಉಪಾಧ್ಯಕ್ಷ ಗಂಗಣ್ಣ, ಪಾಲಿಕೆ ಸದಸ್ಯರಾದ ನರಸಿಂಹಮೂರ್ತಿ, ಶ್ರೀನಿವಾಸ್, ಮಂಜುನಾಥ್ ಸೇರಿದಂತೆ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದ್ರು. ಗುಡಿಬಂಡೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಗಣರಾಜ್ಯೋತ್ಸವ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿದರು. ದೇಶದ ಹೆಮ್ಮೆಯ 72ನೇ ಗಣರಾಜ್ಯೋತ್ಸವವು ತಾಲೂಕು ಕಚೇರಿಯಲ್ಲಿ ನಡೆಯಿತು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಧ್ವಜಾರೋಹಣ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪಟ್ಟಣದ ವಿವಿಧ ಶಾಲೆಗಳ ಶಿಕ್ಷಕ ಶಿಕ್ಷಕಿಯರು ರಾಷ್ಟ್ರಗೀತೆ, ನಾಡಗೀತೆ ಹಾಗೂ ರೈತಗೀತೆಯನ್ನ ಹೇಳಿದರು. ಈ ಸಮಯದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಗೌರವ ರಕ್ಷೆ ನೀಡಲಾಯಿತು. ತಹಸೀಲ್ದಾರ್, ದೈಹಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಅಶ್ವಥಪ್ಪ, ದೈಹಿಕ ಶಿಕ್ಷಕರಾದ ಅಮರೀಶ್, ಮನೋಹರ್, ಟಿಪಿಒ ಶಶಿಕಲಾ, ಆಂಜಿನಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಗೌರವಾಧ್ಯಕ್ಷ ಸನಾ ನಾಗೇಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್, ನ್ಯೂ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಡಿಎಲ್ ಪರಿಮಳ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. 72ನೇ ಗಣರಾಜ್ಯೋತ್ಸವವನ್ನು ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ ಅವರು ನೆರವೇರಿಸಿದರು. ರಾಷ್ಟ್ರೀಯ ಹಬ್ಬದ ಆಚರಣೆಗೆ ಗೈರು ಮತ್ತು ರಾಷ್ಟ್ರಧ್ವಜದ ಗುರುತಿಗೆ ಅವಮಾನ ಮಾಡಿರುವ ಕೊರಟಗೆರೆ ಆಡಳಿತದ ವಿರುದ್ಧ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗೆ ದೂರು ನೀಡುತ್ತೇನೆ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ಎಚ್ಚರಿಕೆ ನೀಡಿದರು. ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಕೊರಟಗೆರೆ ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಮಂಗಳವಾರ ಏರ್ಪಡಿಸಲಾಗಿದ್ದ 72ನೇ ಭಾರತ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ತಯಾರಿಸಬೇಕಾದ ಬ್ಯಾಡ್ಜ್ ಅನ್ನ ಕೇವಲ ಹಸಿರು ಮತ್ತು ಬಿಳಿ ಬಣ್ಣದಿಂದ ಮಾತ್ರ ತಯಾರಿಸಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕೊರಟಗೆರೆ ಆಡಳಿತ ಅವಮಾನ ಮಾಡಿದೆ. ಮಕ್ಕಳಿಗೆ ಮಾದರಿ ಆಗಬೇಕಾದ ಅಧಿಕಾರಿ ವರ್ಗ ಮನೆಯಲ್ಲಿ ಕುಳಿತು ಕತೆ ಕೇಳ್ತಾರಾ? ನಾವು ಅದನ್ನ ನೋಡಿಕೊಂಡು ಸುಮ್ಮನಿರಬೇಕಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಇಡೀ ವಿಶ್ವವೇ ಗಮನಿಸಲಿದೆ. ಸಮಾರಂಭದಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಸಾಧನೆಯು ಅನಾವರಣ ಆಗಲಿದೆ. ಸಂವಿಧಾನದ ಮೊದಲ ಸಂಪುಟ ಆಶಯಗಳೇ ಇನ್ನೂ ಸಾಕಾರವಾಗಿಲ್ಲ. ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಹೋರಾಟದ ಕನಸು ನನಸಾಗದೇ ಇದ್ದರೆ ಭಾರತಕ್ಕೆ ಭವಿಷ್ಯವಿಲ್ಲ ಎಂದು ಹೇಳಿದರು. ಕೊರಟಗೆರೆ ತಹಸೀಲ್ದಾರ್ ಗೋವಿಂದ ರಾಜ್ ಮಾತನಾಡಿ, ಭಾರತ ದೇಶ 1950ನೇ ಜನವರಿ 26ರಂದು ತನ್ನದೇ ಆದ ಸಂವಿಧಾನ, ರಾಷ್ಟ್ರಲಾಂಛನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಸ್ವೀಕರಿಸಿ ಅಂಗೀಕರಿಸಲಾಗಿದೆ. ನಮ್ಮ ದೇಶದಲ್ಲಿ ಅನಕ್ಷರತೆ, ಬಡತನ, ನಿರುದ್ಯೋಗ, ಅಸಮಾನತೆ, ಶ್ರೀ ಶೋಷಣೆ, ಜಾತೀಯತೆ ಕಂಡುಬರುತ್ತಿದೆ. ಹವಾಮಾನ ವೈಪರೀತ್ಯದಿಂದ ರೈತಾಪಿ ವರ್ಗ ಕಂಗಾಲಾಗಿದ್ದಾರೆ ಎಂದು ಹೇಳಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪ್ರೇಮಾ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಟಿಸಿ ರಾಮಯ್ಯ, ಉಪಾಧ್ಯಕ್ಷ ವೆಂಕಟಪ್ಪ, ಸಿಪಿಐ ನದಪ್, ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್, ಬಿಇಒ ಸುಧಾಕರ್, ಸಹಕಾರಿ ನೌಕರರ ಸಂಘದ ಅಧ್ಯಕ್ಷ ರುದ್ರೇಶ್, ಹನುಮಂತರಾಜು, ಅಕ್ಷರ ದಾಸೋಹ ರಘು, ಪಟ್ಟಣ ಪಂಚಾಯಿತಿ ಸಿಒ ಲಕ್ಷ್ಮಣ್ ಕುಮಾರ್, ಕೃಷಿ ಎಡಿಎ ನಾಗರಾಜು, ರೇಷ್ಮೆ ಲಕ್ಷ್ಮೀ ನರಸಿಂಹಯ್ಯ, ಕೊರಟಗೆರೆ ಪುಷ್ಪಲತಾ, ಅಬಕಾರಿ ಆರಕ್ಷಕ ರಾಮಮೂರ್ತಿ ಇದ್ದರು. ಮುಳಬಾಗಿಲು ತಾಲೂಕಿನ ಅಗ್ರಹಾರ ಕ್ರಾಸ್ನಲ್ಲಿರುವ ವರದಿ ಪಬ್ಲಿಕ್ ಸ್ಕೂಲ್ನಲ್ಲಿ ಗಣರಾಜ್ಯೋತ್ಸವ ಹಾಗೂ ಶಾಲೆಯ ಪುನರ್ ಆರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಾಧನೆ ಮುಖ್ಯ. ಸಾಧನೆ ಇಲ್ಲದ ಜೀವನ ನಿಜಕ್ಕೂ ವ್ಯರ್ಥ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಸಾಧನೆಯ ಹಾದಿಯನ್ನ ಸಮರ್ಪಕವಾಗಿ ತುಳಿದಾಗ ಮಾತ್ರ ವಿದ್ಯಾರ್ಥಿ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ ಎಂದು ಮುಳಬಾಗಿಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಿರಿಜೇಶ್ವರಿ ದೇವಿಯವರು ಅಭಿಪ್ರಾಯಪಟ್ಟರು. ಶಾಲೆಯ ಪುನರಾರಂಭೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡುತ್ತಾ, ಇಡೀ ದೇಶ ಮಾರಕ ಕರೋನಾದಿಂದ ತತ್ತರಿಸಿದೆ. ಇದೀಗ ತಾನೇ ವ್ಯಾಕ್ಸಿನ್ ಕಂಡುಹಿಡಿದ ನಂತರ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತಾಗಿದೆ. ಆದಾಗ್ಯೂ ಆತಂಕಗಳ ನಡುವೆ ಶಾಲೆಗಳು ಪ್ರಾರಂಭವಾಗಿದೆ. ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸುವಾಗ ಆತರ ಬೇಡ, ಮಹತ್ವದ ಪಾತ್ರವನ್ನ ವಹಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಆಡಳಿತಾಧಿಕಾರಿ ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯೆಯೊಂದಿಗೆ ವಿಭಿನ್ನ ರೀತಿಯ ಕ್ರೀಡಾ ಚಟುವಟಿಕೆಗಳು, ನಮ್ಮ ಕಲೆ, ಜಾನಪದ ಸಂಸ್ಕೃತಿಯನ್ನ ಪರಿಚಯಿಸುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರುತ್ತಿದ್ದು, ನಮ್ಮ ಈ ಪ್ರಯತ್ನಕ್ಕೆ ಪೋಷಕರ ಬೆಂಬಲ ಸಹಕಾರ ನೀಡಬೇಕು.
ಆಗ ಮಾತ್ರ ನಮ್ಮ ಪ್ರಯತ್ನ ಸಫಲವಾಗಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವರದಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದ ಎಂಎಸ್ ಸುಭಾರೆಡ್ಡಿ, ಹಿರಿಯ ಚಿಂತಕರಾದ ಎಂಇಎನ್ ರಾವ್, ಪ್ರಾಧ್ಯಾಪಕರಾದ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಶಂಕರಪ್ಪ, ಮಲ್ಲನಾಯಕನಹಳ್ಳಿ ಸಿಆರ್ಪಿ ರುದ್ರಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಯೋಜಕರಾದ ಶ್ರೀಮತಿ ಅಮೃತ, ಹಿರಿಯ ಶಿಕ್ಷಕರಾದ ಶ್ರೀಮತಿ ರಾಧಮ್ಮ, ಶಾಲಾ ಸಂಯೋಜಕರಾದ ಡಾಕ್ಟರ್ ಧೂಮಸಂದ್ರ ನರಸಿಂಹ, ಮುಖ್ಯೋಪಾಧ್ಯಾಯರಾದ ದಿವಾಕರ್, ಶಿಕ್ಷಕಿಯರಾದ ಕುಮಾರಿ ಕುಸುಮ, ಶ್ರೀಮತಿ ಸೌಮ್ಯ, ಕುಮಾರಿ ಪಲ್ಲವಿ ಹಾಗೂ ಪೋಷಕರು, ಮಕ್ಕಳು ಉಪಸ್ಥಿತರಿದ್ದರು. ಕೋಲಾರದಲ್ಲಿ 72ನೇ ಗಣರಾಜ್ಯೋತ್ಸವದಲ್ಲಿ ಸಚಿವ ಸಿಬಿ ಯೋಗೀಶ್ವರ್ ಧ್ವಜಾರೋಹಣ ನೆರವೇರಿಸಿದರು. ದೇಶ ಪ್ರಗತಿಪಥದಲ್ಲಿ ಸಾಗಬೇಕಾದರೆ ಅದರ ಸರ್ವತೋಮುಖ ಅಭಿವೃದ್ಧಿ ಅತ್ಯಗತ್ಯ. ಆರ್ಥಿಕ ಸಬಲತೆ, ಸಾಮಾಜಿಕ ಕಳಕಳಿ, ಸಮೃದ್ಧ ಸಂಪನ್ಮೂಲದ ಜೊತೆ ಜೊತೆಗೆ ಆರೋಗ್ಯಕರ ಸಮಾಜವೂ ಅತಿಮುಖ್ಯ. ಈ ಗಣತಂತ್ರವನ್ನ ಸುಭದ್ರವಾಗಿರಿಸಲು ನಮ್ಮ ಗಡಿಯಲ್ಲಿ ಕಾಯುವ ಯೋಧರ ತ್ಯಾಗ ಬಲಿದಾನಗಳನ್ನ ನಾವು ಗೌರವಿಸಬೇಕು. ನಮ್ಮ ಯೋಧರ ಧೈರ್ಯ, ನಮ್ಮ ಅನ್ನದಾತರ ಸಂಯಮ ನಮಗಿದ್ದು ಆದರ್ಶಗಳಾಗಬೇಕಿದೆ. ನಮ್ಮ ದೇಶದಲ್ಲಿರುವ ವಿವಿಧತೆಯಲ್ಲಿ ಏಕತೆಯನ್ನ ಕಾಪಾಡಿಕೊಂಡು ಒಗ್ಗಟ್ಟಿನಿಂದ ಮುನ್ನಡೆಯೋಣ. ಸ್ನೇಹ, ಭ್ರಾತೃತ್ವ ಹಾಗೂ ಮೌಲ್ಯಗಳೊಂದಿಗೆ ಉತ್ತಮ ಸಮಾಜವನ್ನ ಕಟ್ಟೋಣವೆಂದು ಪ್ರವಾಸೋದ್ಯಮ ಪರಿಸರ ಜೀವಶಾಸ್ತ್ರ ಇಲಾಖೆ ಸಚಿವ ಸಿಪಿ ಯೋಗೀಶ್ವರ್ ತಿಳಿಸಿದರು. ನಗರದ ಶ್ರೀ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ 72ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿ, ದೇಶದ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶ್ರಮಿಸುತ್ತಿದ್ದವು. ಸಿಲ್ಕನ್ ಮಿಲ್ಕ್ ಜಿಲ್ಲೆ ಎಂಬ ಹೆಗ್ಗಳಿಕೆ ತಂದುಕೊಟ್ಟು ಜಿಲ್ಲೆಯ ಜನರ ಬಗ್ಗೆ ನನಗೆ ನಿಜಕ್ಕೂ ಹೆಮ್ಮೆಯಾಗುತ್ತಿದೆ. ಸಾವಿರಾರು ಅಡಿ ಆಳಕ್ಕೆ ಕುಸಿದು ಅಂತರ್ಜಲ ವೃದ್ಧಿಗೆ ಹಾಗೂ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಮತ್ತು ನೀರಿನ ಸಮಸ್ಯೆ ನೀಗಿಸಲು ನೇತ್ರಾವತಿ ನದಿ ಯೋಜನೆ, ಯರಗೋಳು ಕೆಸಿ ವ್ಯಾಲಿ ಯೋಜನೆ ರೂಪಿಸಿದ್ದು, ಯರಗೋಳು ಯೋಜನೆ ಪ್ರಗತಿಯಲ್ಲಿದೆ. ಕೆಸಿ ವ್ಯಾಲಿ ಮೂಲಕ ಜಿಲ್ಲೆಯ ಕೆರೆಗಳನ್ನು ತುಂಬಿಸಿ ಅಂತರ್ಜಲ ವೃದ್ಧಿಗೆ ಒತ್ತುವರಿ ನೀಡಿದೆ ಎಂದರು. ಸರಳವಾಗಿ ನಡೆದ ಸಮಾರಂಭದಲ್ಲಿ 6 ತುಕಡಿಗಳಿಂದ ಪಥಸಂಚಲನ ನಡೆಯಿತು. ರಾಷ್ಟ್ರಭಕ್ತಿ ಗೀತೆಗಳು ಹಾಗೂ ಹಲವು ಇಲಾಖೆಗಳಿಂದ ಕೆಲವು ಸವಲತ್ತುಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಶಾಸಕರುಗಳಾದ ಶ್ರೀನಿವಾಸ್ ಗೌಡ, ವೈಎ ನಾರಾಯಣಸ್ವಾಮಿ, ಎಂಚರ ಗೋವಿಂದರಾಜು, ಜಿಲ್ಲಾಧಿಕಾರಿ ಸತ್ಯಭಾಮ, ರಕ್ಷಣಾಧಿಕಾರಿ ಕಾರ್ತಿಕ್ ರೆಡ್ಡಿ, ತಹಸೀಲ್ದಾರ್ ಶೋಭಿತಾ, ನಗರಸಭೆ ಅಧ್ಯಕ್ಷೆ ಶ್ವೇತಾ ಶಬರೀಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆಂಜನಪ್ಪ ಮುಂತಾದವರು ಉದ್ಘಾಟಿಸಿದರು. ಕೋಲಾರದಲ್ಲಿ ಶಾಸಕ ಶ್ರೀನಿವಾಸ್ ಗೌಡರವರು ರಾಯಲ್ ಲುಕ್ ನೂತನ ಶೋರೂಮ್ ಅನ್ನು ಉದ್ಘಾಟಿಸಿದರು. ನಾಗರಿಕತೆ ಬೆಳೆದಂತೆ ಆಧುನಿಕತೆಗೆ ಬದಲಾಗುತ್ತಿರುವ ಜನಸಾಮಾನ್ಯರು ಐಷಾರಾಮಿ ವಸ್ತುಗಳಿಗೆ ಅವಲಂಬಿತರಾಗುತ್ತಿದ್ದಾರೆ ಎಂದು ಶಾಸಕ ಕೆ ಶ್ರೀನಿವಾಸ್ ಗೌಡ ಅಭಿಪ್ರಾಯಪಟ್ಟರು. ನಗರದ ಹೊರವಲಯದಲ್ಲಿ ಐಷಾರಾಮಿ ಪೀಠೋಪಕರಣಗಳ ರಾಯಲ್ ಲುಕ್ ನೂತನ ಶೋರೂಮ್ ಅನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ್ರು. ದೊಡ್ಡ ದೊಡ್ಡ ನಗರಗಳಲ್ಲಿ ಲಭಿಸುತ್ತಿದ್ದ ವೈವಿಧ್ಯಮಯ ಪೀಠೋಪಕರಣಗಳು ನಾಗರಿಕತೆ ಬೆಳೆದಂತೆ ಪಟ್ಟಣ ಹಾಗೂ ಹಳ್ಳಿ ಪ್ರದೇಶಗಳಲ್ಲಿಯೂ ಸಿಗುವಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಜಿಲ್ಲಾ ಕೇಂದ್ರವಾದ ಕೋಲಾರದಲ್ಲಿ ಕೈಗಾರಿಕೆಗಳು ಬಂದದ್ದು ಅಭಿವೃದ್ಧಿ ಕಾಣುತ್ತಿದೆ. ಈ ನಿಟ್ಟಿನಲ್ಲಿ ಎಲ್ಲ ಬಗೆ ಬಗೆಯ ಪೀಠೋಪಕರಣಗಳು ಒಂದೇ ಸೂರಿನಡಿ ದೊರಕುವ ಹಾಗೆ ಮಾಡಿರುವ ಮಾಲೀಕರಿಗೆ ಶುಭ ಹಾರೈಸಿದರು. ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್, ನಗರಸಭೆ ಉಪಾಧ್ಯಕ್ಷ ಪ್ರವೀಣ್ ಕುಮಾರ್, ನಗರಸಭೆ ಸದಸ್ಯ ರಾಕೇಶ್, ರಾಯಲ್ ಲುಕ್ ಮಾಲೀಕ ಸಂತೋಷ್ ಮತ್ತಿತರರು ಇದ್ದರು. ಪಾವಗಡದಲ್ಲಿ ತಾಲೂಕು ಆಡಳಿತ ವತಿಯಿಂದ ಗಣರಾಜ್ಯೋತ್ಸವವನ್ನ ಅದ್ದೂರಿಯಿಂದ ಆಚರಿಸಲಾಯಿತು. ಶಿಕ್ಷಣದಿಂದ ಮಾತ್ರ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದು ಶಾಸಕ ವೆಂಕಟರಮಣಪ್ಪ ತಿಳಿಸಿದರು. ಪಟ್ಟಣದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ 72ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಈ ನೆಲದ ದಾರಿದ್ರ್ಯತೆ ಬಡತನ ನಿರ್ವಹಣೆಯಾಗಬೇಕಾದರೆ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ಆ ಮೂಲಕ ಪ್ರಗತಿ ಕಾಣಲು ಸಾಧ್ಯ. ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಪಡೆದಿರುವ ಪಾವಗಡ ಇಂದು ಸೋಲಾರ್ ಪಾರ್ಕ್ ನಿರ್ಮಾಣದಿಂದಾಗಿ ಜಗತ್ತಿನ ಗಮನ ಸೆಳೆಯುವಂತೆ ಮಾಡಿದೆ. ರೈಲ್ವೆ ಸಾರಿಗೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಕೆಲವೇ ವರ್ಷಗಳಲ್ಲಿ ರೈಲು ಓಡಾಟ ಪ್ರಾರಂಭವಾಗಲಿದೆ. ಬರಪೀಡಿತ ಪ್ರದೇಶ ದಿನೇ ದಿನೇ ಅಭಿವೃದ್ಧಿಯ ಪಥದತ್ತ ದಾಪುಗಾವಲು ಹಾಕುತ್ತಿದೆ. ಸರ್ಕಾರ ಇನ್ನಷ್ಟು ಯೋಜನೆಗಳನ್ನ ಬರಪೀಡಿತ ಪ್ರದೇಶಗಳಿಗೆ ಘೋಷಣೆ ಮಾಡಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ತಹಸೀಲ್ದಾರ್ ನಾಗರಾಜು ಮಾತನಾಡಿ, ಕೊರೋನಾ ಸಂಕಷ್ಟದ ನಡುವೆಯೂ ದೇಶದೆಲ್ಲೆಡೆ ಸರಳ ಸಂಭ್ರಮದಿಂದ ಇಂದು ಗಣರಾಜ್ಯೋತ್ಸವ ಹಬ್ಬವನ್ನ ಆಚರಿಸುತ್ತಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲಾ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ನ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತಿಪಟೂರು ಸಮೀಪದ ಹತ್ಯಾಳು ನರಸಿಂಹಸ್ವಾಮಿ ಕ್ಷೇತ್ರವು ಸಮಸ್ಯೆಗಳ ಆಗರವಾಗಿದೆ. ತಾಲೂಕಿನ ಪ್ರಸಿದ್ಧ ಯಾತ್ರಾ ಕ್ಷೇತ್ರ, ಕರ್ನಾಟಕ ಬಯಲು ಸೀಮೆಯ ಪವಾಡ ಕ್ಷೇತ್ರ,
ಕಲ್ಪತರು ನಾಡಿನ ರಜತಾದ್ರಿಗಿರಿ ಎಂದೇ ಹೆಸರುವಾಸಿಯಾಗಿರುವ ರಾಷ್ಟ್ರೀಯ ಹೆದ್ದಾರಿ 2008 ಇರುವ ಶ್ರೀ ಹತ್ಯಾಳು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಪ್ರತಿ ವರ್ಷ ಲಕ್ಷಾಂತರ ಭಕ್ತಾದಿಗಳನ್ನ ಭಕ್ತಿಯ ನೆಲೆಯಲ್ಲಿ ಆಶಿಸುವ ಪ್ರಮುಖ ಕೇಂದ್ರವಾಗಿದ್ದು ಪ್ರತಿ ವರ್ಷ ತುಮಕೂರು, ಹಾಸನ, ಚಿತ್ರದುರ್ಗ, ಬೆಂಗಳೂರು, ಶಿವಮೊಗ್ಗ ಸೇರಿದಂತೆ ರಾಜ್ಯ ಮತ್ತು ಹೊರರಾಜ್ಯದ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿತ್ತು. ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಶ್ರೀ ಕ್ಷೇತ್ರದಲ್ಲಿ ಸಮಸ್ಯೆಗಳು ಬೆಟ್ಟದಂತಿವೆ. ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ತಾಲೂಕು ಆಡಳಿತ ಕಣ್ಣು ಮುಚ್ಚಿರುವುದು ಮೇಲ್ನೋಟಕ್ಕೆ ಸಾಕ್ಷೀಕರಿಸುತ್ತದೆ. ಯಾತ್ರಿ ನಿವಾಸದ ಸುತ್ತಲೂ ಗಿಡಮರಗಳು ಆವರಿಸಿವೆ. ದೇವಾಲಯಕ್ಕೆ ಬರುವ ಭಕ್ತರು ಯಾತ್ರಿ ನಿವಾಸವನ್ನ ಅನೈತಿಕ ಕೇಂದ್ರವಾಗಿ ಮಾಡಿಕೊಂಡಿದ್ದು ಹಿಂಡು ಹಿಂಡಾಗಿ ಸೇರುವ ಭಕ್ತರು ಮದ್ಯಕೂಟಗಳನ್ನು ಮಾಡುತ್ತಾ ಮದ್ಯದ ಟೇಬಲ್ ಪ್ಲಾಸ್ಟಿಕ್ಗಳನ್ನ ಅಲ್ಲಿಯೇ ಬಿಸಾಡುತ್ತಾರೆ. ಅವುಗಳನ್ನ ದಾಟಿಕೊಂಡೇ ಭಕ್ತಾದಿಗಳು ಹೋಗಬೇಕಾಗಿರುವುದು ಕಷ್ಟವೇನಿಸುತ್ತಿದೆ. ಮಡಿ ಮೈಲಿಗೆ ಹೊಂದಿರಬೇಕಾಗಿರುವ ದೇವಸ್ಥಾನದ ಸುತ್ತಮುತ್ತ ಅಸಹ್ಯಕರ ವಾತಾವರಣವನ್ನ ಹೊಂದಿರುವುದು ತಾಲೂಕು ಆಡಳಿತವನ್ನ ನೆನಪಿಸುತ್ತದೆ. ಇದಕ್ಕೆ ತಕ್ಷಣವೇ ತಾಲೂಕು ಆಡಳಿತ ಗಮನ ನೀಡಿ ಮುಂದಾಗಬೇಕಾದ ಕೆಲಸಗಳನ್ನ ಮಾಡಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಡಬೇಕಾದದ್ದು ಅನಿವಾರ್ಯತೆ ಇದೆ. ತಾಲೂಕು ಆಡಳಿತ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಬೇಕಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.